सरी बिडु अवनु जोते बरोदिल्ल हागंत अवनु इल्ले बिट्टु होगोक्के आगल्ल एन् माडोदु हर्ष इतचे यहाँ नोड़ी सिमाना यू इला सर नईफल ट्रैजडी सिम आगे अस्क फील मी खुश खुशिया ऐजल हेगी गा दिन होंटल वारक ट्रिप बिंदास हो सर इतनी अद्ला रूढ़ी सरी इवती शुरुमी ಹೊರಡಿ ಸಿನಿಮಾಗೆ ನಾನು ಯಾವುದಕ್ಕೆ ಸರ್ ಯಾವುದಕ್ಕಾದರೂ ಸರಿ ಆರಾಮಾಗಿ ಸಿನಿಮಾ ನೋಡಿಕೊಂಡು ಹ್ಯಾಪಿಯಾಗಿ ಮನೆಗೆ ಹೋಗಿ ಮತ್ತೆ ಕೆಲಸ ಕೆಲಸಕ್ಕೆ ರಜಾ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ಹೌದಾ ಹಾಗಿದ್ರೆ ಬನ್ನಿ ಸರ್ ಒಟ್ಟಿಗೆ ಹೋಗೋಣ ನಮಗೆ ಸೈಟ್ ವಿಸಿಟ್ ಇದೆಯಪ್ಪ ಫ್ರೀ ಇಲ್ಲ ಓ ಸರಿ ಸರ್ ನೀವಿಬ್ರು ಹೋಗ್ತಿದ್ದೀರಾ ಹ್ಮ್ ಆಮೇಲೆ ಅಕಸ್ಮಾತ್ ಡ್ಯಾಡ್ ಏನಾದರೂ ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಏನು ಹೇಳ್ತೀರಿ ಅದೇ ಸರ್ ಹಿಂಗಿಂಗೆ ಬಾಸ್ ಕಳಿಸಿದರೆ ಪಿಕ್ಚರ್ ಗೆ ಹೋಗಿದ್ದೀನಿ ಅಂತೀನಿ ಹ್ಮ್ ಆಹಾ ಏನು ತಲೆನ್ರಿ ನಿಮ್ಮದು ಆಮೇಲೆ ನಮ್ಮನೆ ಪಿಕ್ಚರ್ ಅಲ್ಲಿ ನಾನು ದುರಂತ ನಾಯಕ ಆಗಬೇಕಾಗುತ್ತೆ ಅವರು ಏನಾದರೂ ಕೇಳಿದ್ರೆ ಸಮರ್ಥನ್ ಜೊತೆ ತಾವರೆಕೆರೆ ಸೈಟ್ ವಿಸಿಟ್ ಗೆ ಹೋಗಿದ್ದೀನಿ ಅಂತ ಹೇಳಿ ಹಂಗ ಯಾಕೆ ಸರ್ ಹಾಗೆ ಹೇಳಬೇಕು ಯಾಕಂದ್ರೆ ನಮ್ಮ ಡ್ಯಾಡ್ ಪ್ರಕಾರ ಈಗ ನೀವೇ ನನ್ನ ಪಿಎ ನಾನು ನಿಮ್ಮ ಪಿಎನಾ ಹೋ ಹರ್ಷ ನಾನು ಇವರ ಪಿಎ ಅಂತ ಗೊತ್ತಾದ್ರೆ ಯುವ ಡ್ಯಾಡಿ ನನ್ನನ್ನು ಆಚೆ ಕಳಿಸ್ಬಿಡ್ತಾರಲ್ವಾ ಅದಕ್ಕೆ ಸಮರ್ಥು ನಿನ್ನನ್ನೇ ಅವರ ಪಿಎ ಅಂತ ಸುಳ್ಳು ಹೇಳಿದ್ದಾರೆ ಗೊತ್ತಾಯ್ತು ಗೊತ್ತಾಯ್ತು ಈಗೆಲ್ಲ ಗೊತ್ತಾಯ್ತು ದೊಡ್ಡ ಬಾಸ್ ಬಂದಾಗ ನಾನು ಸಮರ್ಥ ಸರ್ ಪಿಎ ಆಗಿರಬೇಕು ಅಲ್ವಾ ಸರ್ ನೀವೇನೋ ಟೆನ್ಷನ್ ಮಾಡ್ಕೋಬಿಡಿ ಸರ್ ಆರಾಮಾಗಿ ಹೋಗಿದ್ ಬನ್ನಿ ಥ್ಯಾಂಕ್ ಯು ಹರ್ಷ ಅಯ್ಯೋ ಇದೆಲ್ಲ ಬೇಡ ಸರ್ ಇಟ್ಕೊಳ್ಳಿ ಎಂಜಾಯ್ ಮಾಡಿ ಬರಲಾ ಬನ್ನಿ ಐಶ್ವರ್ಯ सन्निधि बर्तीनि अंत मोबाइल अंगडिगे होगिदे तप्प नानेन बेकु अंत माडिद्ना एल्ल निनगे गोत्तल्वा आवत् ननगे आ तर बुद्धि कोट्टु मोबाइल बिल्सिद्दु नीने आमेले अय्यो अन्सिद्दु नीने नानु आ तर परीक्षे माडिद्दु नीने नन्न बायल्लि सुळ्ळु हेळ्सिद्दु नीने आमेले ನನ್ನ ಗಂಡನಿಂದ ಬಯಸಿದ್ದು ನೀನೆ ಎಲ್ಲ ನೀನೆ ಮಾಡಿ ಈಗ ನನ್ನ ಆಟ ಆಡಿಸಿ ಸಂತೋಷ ಪಡ್ತಾ ಇದೀಯಾ ಬಡು ಏನು ಬೇಕಾದರೂ ಕಷ್ಟ ಕೊಡು ಆದರೆ ನನ್ನ ಗಂಡನ ಪ್ರೀತಿ ಮಾತ್ರ ಕಡಿಮೆ ಮಾಡಬೇಡ ಅವರು ನನ್ನ ಮೇಲೆ ರೇಗಾಡಿದಾಗ ಮಾತು ಬಿಟ್ಟಾಗ ಎಷ್ಟು ಸಂಕಟ ಆಯ್ತು ಗೊತ್ತಾ ಶ್ರೀಮನ್ ನಾರಾಯಣನೇ ನಿನ್ನ ಜೊತೆ ಜಗಳ ಆಡ್ಕೊಂಡು ಮಾತು ಬಿಟ್ರೆ ನಿನಗೂ ಸಂಕಟ ಆಗುತ್ತೆ ತಾನೆ ನನಗೂ ಹಾಗೇನೇ ನೋಡು ಅವರು ಮೊದಲಿನ ಹಾಗೆ ನನ್ನ ಜೊತೆ ಸರಿಯಾಗಿ ನಡ್ಕೊಳ್ತಿಲ್ಲ ನನ್ನ ಅಂತ ಮಾತಾಡ್ತಾನೂ ಇಲ್ಲ ನನ್ನ ಸೇವೆನೂ ಅರ್ಥ ಮಾಡ್ಕೊಳ್ತಿಲ್ಲ ಎಲ್ಲರಿಗೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಯ್ತು ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಹಾಗೇನಾದರೂ ಆದ್ರೆ
ನಾನು ಮಾತ್ರ ಬದುಕಿರಲ್ಲ ಜೀವನೇ ಬಿಟ್ಬಿಡ್ತೀನಿ ಮಗಳೇ ಯಾಕಮ್ಮ ಏನಾಯ್ತು ದೇವಿತ್ರ ಅಷ್ಟೊಂದು ದುಃಖ ಹೇಳ್ಕೊಂತಿದ್ದೀಯಲ್ಲ ಮತ್ತೆ ಅವಳು ಮಾಡಿದ ಸರಿನಾ ತೊಂದ್ರೆ ಕೊಟ್ಟಿದ್ದು ಅಲ್ಲದೆ ತಪ್ಪನ್ನು ನನ್ನ ಮೇಲೆ ಹಾಕಿದ್ರೆ ಸಂಕಟ ಆಗಲ್ವಾ ಆ ಕಡೆ ಗಂಡನ ಪ್ರೀತಿನೂ ಕಡಿಮೆ ಆಗ್ತಾ ಇದೆ ಈ ಕಡೆ ದೇವರ ಪ್ರೀತಿನೂ ಕಡಿಮೆ ಆಗ್ತಾ ಇದೆ ಭಯ ಆಗಲ್ವಾ ಆ ಭಯಕ್ಕೇನೆ ಅಮ್ಮನ ಮೇಲೆ ರೇಗಾಡ್ಬಿಟ್ಟೆ ತಾಯಿ ಮೇಲೆ ಮಗಳು ಸಿಟ್ಟು ಮಾಡ್ಕೊಳ್ಳೋದು ತಪ್ಪ मुद्दे हुड़गी नीनु नोडु अम्म निनगे कष्ट कोड्तिदाळे अंद्रे अर्थ अम्मनिगे निन्न मेले प्रीति कम्मी आगिदे अंतल्ल मत्ते 10 पट्टु जास्ति आगिदे अंत हागा अदु हेगे तुंबा सरळ अम्म देवरिगे तन्न भक्तरु अंद्रे बहळ प्रीति स्वंत मक्कळिगिंत हेच्चागि भक्तर मेले अक्करे इट्टिर्ताळे अदरल्लू निन्नागे तुंबा भक्ति इट्कोंडिरोरु अंद्रे विपरीत प्रेम हंगा ಅದೆ ಹಂಗಿದ್ರು ಕಷ್ಟ ಯಾಕೆ ಕೊಡ್ತಾನೆ ಪ್ರೀತಿ ಹೆಚ್ಚಾಗಿದ ಕಡೆ ನೌ ಸಹಜ ಅಲ್ವಾ ಅಮ್ಮ ತನ್ನ ಅತ್ಯಾ ಪ್ರೀತಿಸೋ ಭಕ್ತರನೇ ಅವನು ತುಂಬಾ ಪರೀಕ್ಷೆ ಮಾಡೋದಮ್ಮ ಮಕ್ಕಳು ಮುದ್ದಾದ ಬೊಂಬೆಗಳ ಜೊತೆ ಆಟ ಆಡೋ ತರ ತನ್ನ ಭಕ್ತರತ್ರ ಅವನು ಆಟ ಆಡ್ತಾನೆ ಕಾಡಿಸ್ತಾನೆ ಅಳಿಸ್ತಾನೆ ಆಮೇಲೆ ಅವನೇ ನಗಿಸ್ತಾನೆ ಎಂತ ಸಂದರ್ಭದಲ್ಲೂ ಅವನನ್ನೇ ನಂಬಿ ಬದುಕ್ತಾರಲ್ಲ ಅಂತ ಭಕ್ತರಿಗೆ ಅವನು ಏನು ಬೇಕಾದರೂ ಮಾಡ್ತಾನೆ ಸಮಯ ಬಂದ್ರೆ ಪ್ರತೀಕ್ಷೆನೂ ಆಗ್ತಾನೆ ಹೌದಾ ಹಾಗಾದ್ರೆ ದೇವರಿಗೆ ನನ್ನ ಮೇಲೆ ಕೋಪನೇ ಇಲ್ವಾ ಖಂಡಿತ ಇಲ್ಲ ನಿನ್ನ ಕಷ್ಟ ಹೆಚ್ಚಾಗ್ತಿದೆ ಅಂದ್ರೆ ದೇವರಿಗೆ ನಿನ್ನ ಮೇಲೆ ಪ್ರೀತಿ ಉಕ್ಕರಿತಾದೆ ಅಂತ ತಿಳ್ಕೋ ಹೌದಾ ಹಾಗಾದ್ರೆ ದೇವರಿಗೆ ನಾನು ಅಂದ್ರೆ ತುಂಬಾ ಇಷ್ಟನ ಅವನು ನನ್ನ ಪ್ರೀತಿಸ್ತಾನ ಹೌದಮ್ಮ ನಿನ್ನ ಮಗ್ದಲ್ಲಿ ದೇವಿ ಕಳೆ ಎದ್ದು ಕಾಣ್ತಾ ಇದೆ ಎಷ್ಟೇ ಕಷ್ಟ ಬರಲಿ ಯಾರಿ ಅಡ್ಡಿ ಮಾಡ್ಲಿ ದೇವರನ್ನ ಮಾತ್ರ ಬಿಡಬೇಡ ನಿನ್ನ ಭಕ್ತಿನೇ ನಿನ್ನ ಕಾಪಾಡುತ್ತೆ ಆಯ್ತಾ ದೇವತೆಗಳೇ ನನ್ನ ಪ್ರೀತಿಸುತ್ತಾರೆ ಅಂದ್ರೆ ಹಿಂದೆ ಅಶೋಕ ಚಕ್ರವರ್ತಿ ಇದ್ನಲ್ಲ ಹಾಗೆ ನಾನು ದೇವನಾಂ ಪ್ರಿಯನ ಆಹಾ ಎಂತ ಪುಣ್ಯ ನಂದು ಭಗವಂತ ಇನ್ಯಾವತ್ತೂ ನಿನ್ನ ದೂಷಣೆ ಮಾಡಲ್ಲ ನೀನು ಎಷ್ಟೇ ಕಷ್ಟ ಕೊಟ್ಟರೂ ಆನಂದವಾಗಿ ಎದುರಿಸ್ತೀನಿ ಅಲ್ಲಿಗೆ ನನ್ನ ಗಂಡನ ವಿಷಯದಲ್ಲೂ ನೀನು ಪರೀಕ್ಷೆ ಮಾಡ್ತಿದ್ದೀಯ ಅಷ್ಟೇ ಅವರಿಗೆ ಯಾವತ್ತೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಅವರು ಯಾವತ್ತಿದ್ರೂ ನನ್ನವರು ನನಗೆ ಮಾತ್ರನೇ ಸೇರ್ತವರು ಅಲ್ವಾ ನಾವಿಬ್ಬರೂ ಈ ತರ ಹೋಗಿ ತುಂಬಾ ದಿನ ಆಗಿತ್ತಲ್ಲ ಇನ್ಮೇಲೆ ದಿನ ಹೀಗೆ ಹೋಗೋಣ ಬಿಡು अपरूपक दिन हीगे सुत्ताड्तिद्रे खुशिने होगिबिडुत्ते सल हीगे गुट्टुट्ट ओडाड्द्रे अल्वा मजा गोत्तागोदु अंतो एल्लार कण्णु तप्पिसि कद्दु मुच्चि बच्चिड्ता इदेया नन्न आस्ति पत्रनो अथवा तुम्बा बेले बाळुवंत वस्तुनो तिजोरी बीग हाक्तीवि अदन्न कद्दु मुच्चि बच्चिड्तीवि अंत अल्ल आ वस्तुन जोपान माड्तीवि अंत ताने सो निन्न प्रकार नन्न बेले बाळ वस्तु अल्ल बेले कटोके आगदिरुवंत वस्तु प्रपंचदल्लि यावदक्के बेकादरू बेले कट्टबहुदु फ्रेंडशिप बिट्टु नम्म मनेयवरु
ನನ್ನ ಮಗ ಅನ್ನೋ ಕಾರಣಕ್ಕೆ ಇಷ್ಟಪಡ್ತಾರೆ. ಪ್ರಾರ್ಥನಾ ನಾನು ತಾಳಿ ಕಟ್ಟದೋನು ಅನ್ನೋ ಕಾರಣಕ್ಕೆ ಇಷ್ಟಪಡ್ತಾರೆ. ನೀನು ಯಾವ ಕಾರಣನೂ ಇಲ್ಲದೆ ನನ್ನ ಇಷ್ಟಪಡ್ತೀಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಸೊ ಇಂಥ ಅಪರೂಪದ ವಸ್ತುನ ಯಾರ ಕಣ್ಣಿಗೂ ಬೀಳಿಸಿದಾಗೆ ಜೋಪಾನ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ತಾನೆ. ಏನೋ ಒಂದು ಹೇಳ್ಬಿಡ್ತೀಯಲ್ಲ. ಏನೋ ಒಂದಲ್ಲ, ಮನಸ್ಸಲ್ಲಿರೋದನ್ನೇ ಹೇಳಿದ್ದು. ಆದ್ರೆ ನನ್ನ ಮನಸ್ಸಲ್ಲಿರೋದೇ ಬೇರೆ ಕಣೋ. ನೀನ್ ನನ್ನವನಾಗ್ಬೇಕು, ನಾನ್ ನಿನ್ನವಳಾಗ್ಬೇಕು. ಈ ತರ ಕಣ್ ತಪ್ಪಿಸ್ಕೊಂಡಲ್ಲ, ರಾಜಾರೋಷವಾಗಿ ಇವ್ನ್ ನನ್ನವನ್ ಅಂದ್ಕೊಂಡು ನಿನ್ ಕೈ ಹಿಡ್ಕೊಂಡು ನಾನು ಊರೆಲ್ಲ ಸುತ್ತಾಡ್ಬೇಕು. ಆ ದಿನಾನು ಬಂದೇ ಬರುತ್ತೆ. ಏನ್ರಿ, ನನ್ಗೆ ಯಾವ ಲೋನು ಬೇಡ, ನಾನು ಬಿಸಿ ಇದ್ದೀನಿ, ಬಾಯ್. ಬೆಳಗ್ಗೆಯಿಂದ ಇಂಥವೇ ಫೋನು, ಒಳ್ಳೆ ಟಾರ್ಚರ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಯಾರು ಪಿರಿ ಪಿರಿನು ಇದ್ರೆ, ನಾವು ಸ್ವಲ್ಪ ಹೊತ್ತಾದ್ರೂ ಪ್ರಪಂಚದಿಂದ ಕಳ್ದೋಗ್ಬೇಕು ಅಂದ್ರೆ ಫೋನನ್ನ ಸ್ವಿಚ್ ಆಫ್ ಮಾಡಿಟ್ಬಿಡ್ಬೇಕು. ಈಗ ನೀನ್ ಪ್ರಪಂಚಕ್ಕೆ ನಾಟ್ ರೀಚಬಲ್. ನಿನಗೆ ಮಾತ್ರ ರೀಚಬಲ್ ಅಲ್ಲ, ಎಲ್ಲಿ ಹೋದ ಇವನು? ಆಫೀಸಲ್ಲೂ ಇಲ್ಲ. ಅಟ್ಲೀಸ್ಟ್ ಫೋನ್ ಆದ್ರೂ ಆನ್ ಮಾಡಿ ಇಟ್ಕೊಳ್ಬಾರ್ದ? ಮೂರು ಕಂಪ್ನಿ ನಡೆಸ್ತಾನೆ, ಒಂದು ಮೊಬೈಲ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಇವನ್ನ? ಹಲೋ ಹಲೋ, ಎಲ್ಲಿದ್ದೀಯ? ನಾನು ಎಲ್ಲಾದರೂ ಇರ್ತೀನಿ, ನಿಮ್ಗೇನ್ರಿ? ಯು ಇಡಿಯಟ್, ಎಲ್ಲಿದ್ದೀಯ ಬೊಗಳು? ಬೊಗಳು ಗೆಗಳು ಅನ್ನೋ ಚೆನ್ನಾಗಿರಲ್ಲ, ನನ್ನ ಬಗ್ಗೆ ಕೇಳಕ್ಕೆ ನೀವು ಯಾರ್ರಿ? ಯಾರ್ರಿ ನೀವು? ನಾನು ಸಂಜಯ್ ಮಾತಾಡ್ತಾ ಇರೋದು. ಸಂಜಯ್ಯ? ಯಾವ ಸಂಜಯ್ ರೀ? ಸಂಜಯ್ ಅಂತೆ ಸಂಜಯ್, ಏನು ಫಿಲಮ್ ಇರೋ ಸಂಜಯ್ ಕಪೂರ ಇಲ್ಲ ಡೈರೆಕ್ಟರ್ ಸಂಜಯ್ ದೇಸಯ್ಯ ಇಲ್ಲ ಮಿನಿಸ್ಟರ್ ಸಂಜಯ್ ಪಾಟೀಲ? ಯಾರ್ರಿ ನೀವು? ನಿನ್ನ ಕೆಲಸದಿಂದ ಕಿತ್ತಾಕ್ತೀನಲ್ಲ, ಆ ಸಂಜಯ್ ಸಾಗರ್ ಮಾತಾಡ್ತಾ ಇರೋದು, ನಿನ್ನ ಕಂಪನಿ ಓನರ್. ಸರ್, ಅಯ್ಯೋ ಸಾರಿ ಸರ್, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಸಾರಿ ಸರ್. ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಡಿಸ್ಮಿಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಮಾಡಬೇಡಿ. ಏನೋ ನಿಮ್ಮ ಹೆಸರು ಹೇಳ್ಕೊಂಡು ಅಣ್ಣ ತಿಂತಿದ್ದೀನಿ, ಅದನ್ನು ಕಿತ್ಕೋಬೇಡಿ ಸರ್, ಪ್ಲೀಸ್ ಸರ್. ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಗೊತ್ತಿದ್ದಿದ್ರೆ ಆ ರೀತಿ ಮಾತಾಡ್ತಿದ್ದ ಸರ್. ಸರಿ ಸರಿ, ಎಲ್ಲಿದೆಯಾ ಈಗ ನೀನು? ಅದು ಸರ್, ಅದು ಸಮರ್ಥ್ ಸರ್ ಜೊತೆ ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೀನಿ ಸರ್. ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಮೊದಲು ಫೋನ್ ಕೊಡು ಅವನಿಗೆ. ಸರ್ ಅದು ಅವರು ಯಾರ ಜೊತೆನೋ ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ ಸರ್, ನಾನು ಇಲ್ಲೇ ಎಂಟ್ರೆನ್ಸಲ್ಲೇ ಇದ್ದೀನಿ. ಹ್ಞೂ, ಜೊತೆಲಿರೋಕ್ಕೆ ಏನಯ್ಯ ದಾಡಿ ನಿನಗೆ? ಸರಿ, ಅವ್ನು ಬಂದ ಕೂಡಲೇ ಫೋನ್ ಮಾಡಿಸಿ. ಯಾವ ಏರಿಯಾದಲ್ಲಿ ಇದ್ದೀರಾ? ನಾನಾ ಸರ್, ನಾವು ಮಾಗಡಿ ರೋಡ್ ತಾವರೆಕೆರೆ ಹತ್ರ ಇದ್ದೀವಿ ಸರ್, ತುಂಬ ದೂರ. ಅದು ನನಗೆ ಗೊತ್ತಿಪ್ಪ, ಹಿಡಿ ಫೋನ್. ಒಳ್ಳೆ ಹಿಟ್ಲರ್ ಥರ ಆಡ್ತಾನೆ, ಅಂಥ ಮಗನಿಗೆ ಇಂಥ ಅಪ್ಪನ, ನಮ್ಮಪ್ಪನ ಕಾಲು ಕೆಳಗಡೆ ನುಸಿಬೇಕು ಇವರು. ಮೂಡೆಲ್ಲ ಹಾಳು ಮಾಡ್ಬಿಟ್ಟು. ಸ್ವಲ್ಪ ಸ್ಲೋ ಮಾಡು. ಮಿಲನ 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 ಮಿಲನ. ಸ್ವಲ್ಪ ಸ್ಲೋ ಮಾಡು. ಅವರ ಕೆರಳಿದ್ದೀವಿ ಅಂದನು ಓಡಾಡ್ತಾ ಇದ್ದಾನೆ, ಹಾಗಾದ್ರೆ ಸಮರ್ಥ್ಯ ಇಲ್ಲ.
ನಮ್ಮ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ಇಲ್ಲ ಡ್ಯಾಡ್, ಆ ಹುಡುಗಿ ಆಫೀಸ್ಗೆ ಯಾಕೆ ಬಂದಿದ್ಲು ಅಂತ ಅವತ್ತೇ ಹೇಳಿದ್ನಲ್ಲ. ಆವತ್ತಿನ ವಿಷಯ ನಾನು ಕೇಳ್ತಾ ಇಲ್ಲ, ಇವತ್ತಿಂದ ಹೇಳು. ಮಧ್ಯಾಹ್ನ ಎಲ್ಲಿ ಹೋಗಿದ್ದೆ? ನಾನ ಸೈಟ್ ವಿಸಿಟ್ಗೆ. ಒಬ್ಬನೇನಾ? ಇಲ್ಲ ಡ್ಯಾಡ್, ನನ್ನ ಪಿ ಎ ಆ ಹರ್ಷನ್ ಜೊತೆ. ಇನ್ನೂ ಒಂದ್ಸಲ ಕೇಳ್ತಾ ಇದೀವಿ, ನೀನು ಹೇಳ್ತಿರೋದು ನಿಜಾನ ಸುಳ್ಳ? ನಿಜಾನೇ ಮಾ, ನಾನು ಆ ಹುಡುಗನ ಜೊತೆಗೆ ಹೋಗಿದ್ದು. ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಿ? ನಮ್ಮನ್ನು ಪ್ರಶ್ನೆ ಮಾಡಬೇಡ, ನಿನಗೆ ಆ ರೈಟ್ಸನ್ನು ನಾವು ಕೊಟ್ಟಿಲ್ಲ. ಮಧ್ಯಾಹ್ನ ಎಷ್ಟು ಗಂಟೆಗೆ ನೀವು ಸೈಟ್ ವಿಸಿಟ್ಗೆ ಹೋಗಿದ್ದೆ? 3 ಗಂಟೆ ಆಗಿತ್ತು. ಯಾವ ಏರಿಯಾಕ್ಕೆ? ತಾವರೆಕೆರೆಗೆ. ಅದೇ 3 ಗಂಟೆಗೆ ನಾನು ಹರ್ಷನ್ನ ನೋಡಿದೆ. ನಿನ್ನ ಜೊತೆಲೇ ಅಲ್ಲ, ತಾವರೆಕೆರೆ ಇಲ್ಲವಲ್ಲ, ಯಾವುದೋ ಪಾರ್ಕ್ ಹತ್ರ ಓಡಾಡ್ತಾ ಇದ್ದ. ಇದಕ್ಕೇನು ಹೇಳ್ತೀಯ? ಹರ್ಷನ್ ಜೊತೆಗೆ ನೀನು ತಾವರೆಕೆರೆಗೆ ಹೋದ್ಮೇಲೆ ಅವನ ಹಾಗೆ ಇಲ್ಲಿ ಕಾಣಿಸ್ಕೊಂಡ? ಲುಕ್ ಸಮರ್ಥ, ಆ ಹುಡುಗಿ ವಿಷಯದಲ್ಲಿ ಇಷ್ಟೆಲ್ಲ ರಾತಾತ ಆದ್ಮೇಲೂ ನಾವು ನಿನ್ನನ್ನು ನಂಬಿದ್ದೀವಿ. ಮತ್ತೆ ಅನುಮಾನ ಬರೋ ಥರ ನಡ್ಕೋಬೇಡ, ಏನೇ ಇದ್ರೂ ನಿಜ ಹೇಳು. ನಿಜನೇ ಹೇಳ್ತೀನಿ ಮಾ, ಮತ್ತೆ ನೀವು ಡೌಟ್ ಪಡಬಾರ್ದು. ಆ್ಯಕ್ಚುಲಿ ಆ ಹರ್ಷನ್ ಜೊತೆಗೆ ನಾನು ಇವತ್ತು ಸೈಟ್ ವಿಸಿಟ್ಗೆ ಹೊರಟಿದ್ದೆ. ಆದರೆ ಅವನು ಮಧ್ಯಾಹ್ನಕ್ಕೆ ಮುಂಚೆನೆ ಏನೋ ನೆಪ ಹೇಳಿಕೊಂಡು ರಜಾ ಬೇಕು ಅಂದ. ಆಯಿತು ಹೋಗ್ಬಾಪ ಅಂತ ನಾನು ಮನೆಗೆ ಕಳಿಸ್ದೆ. ಆಮೇಲೆ ನಾನು ಒಬ್ಬನೇ ಸೈಟ್ ವಿಸಿಟ್ಗೆ ಹೋದೆ. ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ನಾನೊಬ್ಬನೇ ಹೋಗಿದ್ದೀನಿ ಅಂದರೆ ನೀವು ಸಿಟ್ಟಾಗ್ತೀರಿ ಅಂತ. ಹಾಗಿದ್ಮೇಲೆ ಸಮರ್ಥ್ ಸರ್ ಜೊತೆ ಸೈಟ್ ವಿಸಿಟ್ಗೆ ಹೋಗಿದ್ದೀನಿ ಅಂತ ಹರ್ಷ ಸುಳ್ಳು ಯಾಕೆ ಹೇಳ್ದ? ನಿಮ್ಮ ಹತ್ರ ಯಾವಾಗ ಹೇಳ್ದ? ನಾನು ಫೋನ್ ಮಾಡಿದ್ದೆ. ಅದನ್ನ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಡ್ಯಾಡ್? ಮೋಸ್ಟ್ಲಿ ಭಯ ಆಗಿರಬೇಕು. ರಜಾ ಹಾಕಿರೋದು ನಿಮಗೆ ಗೊತ್ತಾದರೆ ನೀವೆಲ್ಲಿ ಬೈತೀರೋ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿರ್ತಾನೆ. ಅಂತ ಹೋಪ್ಲೆಸ್ಗಳನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ನಿನ್ನ ಹತ್ರ ಸುಳ್ಳು ಹೇಳಿ ರಜಾ ಹಾಕಿ ನನ್ನ ಹತ್ರ ಸುಳ್ಳು ಹೇಳ್ತಾನೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅಂತ. ಹೋಗ್ಲಿ ಬಿಡಿ ಡ್ಯಾಡ್, ನಿಮ್ಗೆ ಅನುಮಾನ ಇದ್ದಿದ್ದು ನನ್ನ ಮೇಲೆ ತಾನೆ, ಅದು ಕ್ಲಿಯರ್ ಆಯ್ತಲ್ವಾ? ವಿಷಯ ಇಷ್ಟೇ ಅನ್ನೋದಾದರೆ ಐ ಹ್ಯಾವ್ ನೋ ಡೌಟ್ಸ್. ಯಾಕ್ರಿ ಅಷ್ಟೊಂದು ಬೆಚ್ಚಬಿದ್ರಿ? ಏನಿದು ನೀನ್ ಮಾಡೋ ಕೆಲ್ಸ? ನಾನೇನ್ ಮಾಡ್ದೆ, ದೇವರ ರಕ್ಷಣೆ ಇರ್ಲಿ ಅಂತ ಅಮ್ಮನವ್ರ ತೀರ್ಥ ಹಾಕ್ದೆ. ಬರೀ ತೀರ್ಥ ಪೂಜೆ ವ್ರತ ದೇವ್ರು ಅನ್ಕೊಂಡೆ ಇದ್ಬಿಡು. ಸಿಟಿಗೆ ಬಂದು ಇಷ್ಟು ದಿನ ಆಯ್ತು, ಇನ್ನು ನಿನ್ನ ಹಳ್ಳಿ ಬುದ್ಧಿ ಬಿಟ್ಟಿಲ್ವಲ್ಲ. ಬೈಬೇಡ್ರಿ, ನಿಮ್ಮ ಬೈಕ್ ವಿಷಯದಲ್ಲಿ ಮೊಬೈಲ್ ವಿಷಯದಲ್ಲಿ ಮಾಡಿದ್ದೆಲ್ಲ ತಪ್ಪು ಅಂತ ನಂಗೆ ಅರ್ಥ ಆಯಿತು. ಅದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತಲೂ ಗೊತ್ತಾಯಿತು. ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಈಗ ಸಾರಿ ಕೇಳೋದು ಒಂದು ನಾಗರಿಕತೆ ಇಲ್ಲ? ಕಾಮನ್ ಸೆನ್ಸ್ ಇಲ್ಲ? ಕಾಮನ್ ಸೆನ್ಸ್ ಇರೋದಕ್ಕೇನೆ ಸಾರಿ ಕೇಳ್ತಿರೋದು. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ, ನನ್ನನ್ನು ಕ್ಷಮಿಸ್ಬಿಡ್ರಿ, ನನ್ನನ್ನು ಪ್ರೀತಿಯಿಂದ ಮಾತಾಡ್ಸ್ರಿ. ಮೊದಲೇ ನಾನು ಡಿಸ್ಟರ್ಬ್ ಆಗಿದ್ದೀನಿ, ಸುಮ್ಮನೆ ಹೋಗು ಪ್ರಾರ್ಥನಾ. ಇಲ್ಲ, ನೀವು ನನ್ನ ಜೊತೆ ಪ್ರೀತಿಯಿಂದ ನಗ್ನಗ್ತಾ ಮಾತಾಡೋವರೆಗೂ ನಾನು ಹೋಗಲ್ಲ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಡಿಸ್ಟರ್ಬ್ ಮಾಡ್ಬೇಡಂದ್ರು ತಲೆ ತಿಂತೀಯ, ಹೋಗೆ ಸಾಕು, ಹೋಗು ಒಂದೆ. ಯಾಕೆ ಹೀಗಾಡ್ತಿದ್ದಾರೆ? ನಾನು ಕಂಡ್ರೇನೆ ಉರಿದ್ ಬೀಳ್ತಿದ್ದಾರೆ. ದೇವ್ರೆ,
ಸಿಕ್ಕೂಡ ದೇವರ ಪರೀಕ್ಷೆನೆ. ಇಂಥ ಪರೀಕ್ಷೆ ಜಾಸ್ತಿ ಆದಷ್ಟು ದೇವರ ಪ್ರೀತಿನೂ ಜಾಸ್ತಿ ಆಗತ್ತಂತೆ. ನಾನು ಎಂಥ ಅದೃಷ್ಟವಂತೆ. ಮಿಲನ ಮಿಲನ ಮಿಲನ.